ನೀವು ಸ್ಟಾಕ್ ಮಾರ್ಕೆಟಲ್ಲಿ ಬೈ ಮಾಡಿದ್ಕೊಳ್ಳೆ ಮಾರ್ಕೆಟ್ ಕೆಳಗೆ ಹೋಗೋಕೆ ಸ್ಟಾರ್ಟ್ ಆಗುತ್ತಾ? ನೀವು ಸೆಲ್ ಮಾಡಿದ್ಕೊಳ್ಳೆ ಮಾರ್ಕೆಟ್ ಮೇಲೆ ಹೋಗೋಕೆ ಸ್ಟಾರ್ಟ್ ಆಗುತ್ತಾ? ಸೊ ಸ್ಟಾಕ್ ಮಾರ್ಕೆಟಲ್ಲಿ ನೀವು ಕನ್ಫ್ಯೂಸ್ ಆಗಿದ್ದೀರಾ? ಅರೆ ಹಾ ಭೈ ಹಾ. ಹಾಗಾದರೆ ಟೆನ್ಷನ್ ಬಿಡಿ, ಈಗಲೇ ಅರ್ನ್ ಮನಿ ಬ್ರೋ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಇಲ್ಲಿ ನೀವು ಫ್ರೀಯಾಗಿ ಪ್ರೈದಕ್ಷನ್ ಕೋರ್ಸ್ ಕಲಿಬೋದು. ಎಲ್ಲಿ ಸ್ಟಾಪ್ ಲಾಸ್, ಎಲ್ಲಿ ಎಂಟ್ರಿ, ಎಲ್ಲಿ ಎಕ್ಸಿಟ್ ಅಂತ ಡೀಟೇಲ್ ಆಗಿ ಫ್ರೀಯಾಗಿ ಕಲಿಯೋಕೆ ಸಿಗುತ್ತೆ. ಹಾಗೆಯೇ ಲೈವ್ ಟ್ರೇಡಿಂಗ್ ವೀಡಿಯೋಸ್ ನೋಡ್ಬಿಟ್ಟು ನೀವು ಟ್ರೇಡಿಂಗ್ ಸೈಕಾಲಜಿ ಕಲ್ತ್ಬಿಟ್ಟು ನೀವು ಫ್ರೀಯಾಗಿ ಕಲಿತು ಓನಾಗಿ ಟ್ರೇಡಿಂಗ್ ಮಾಡ್ಬೋದು. ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬೇಡಿ, ಓನಾಗಿ ಕಲ್ತ್ಕೊಳ್ಳಿ, ಸ್ಟಾಕ್ ಮಾರ್ಕೆಟಲ್ಲಿ ಬಿಸ್ನೆಸ್ ಮಾಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಮನಿ ಬ್ರೋ ಚಾನಲ್. ಇಲ್ಲಿ ನೋಡ್ತಾ ಇರ್ಬೋದು, ನಿನ್ನೆ ಹೈ ಇಲ್ಲಿ ಫಾರ್ಮ್ ಆಗಿತ್ತು. ಇಲ್ಲಿಂದ 5 ಮಿನಿಟ್ ಕ್ಯಾಂಡಲ್, ರೆಡ್ ಕ್ಯಾಂಡಲ್ ಫಾರ್ಮ್ ಆಗಿತ್ತು ನಿಫ್ಟಿ 50 ಅಲ್ಲಿ. ಸೊ ಇವತ್ತು ಮಾರ್ಕೆಟ್ ಇಲ್ಲಿ ಓಪನ್ ಆಗಿಬಿಟ್ಟು ಸೈಡ್ ವೇಸಲ್ಲಿ ಡೌನ್ ಆಗಿ ಇಲ್ಲಿಗೆ ಬಂದಿದೆ. ಸೊ ನಾನಿಲ್ಲಿ ಇದು ಸಪೋರ್ಟ್ ತೊಗೋಬೋದು. ನಿನ್ನೆ ರೆಸಿಸ್ಟೆನ್ಸ್ ತೊಗೊಂಡು ಜಸ್ಟ್ 5 ಮಿನಿಟ್ ಕ್ಯಾಂಡಲ್ ಮಾತ್ರ ರಿವರ್ಸ್ ಆಗಿತ್ತು. ನಿನ್ನೆ ಡೇ ಹೈಯಲ್ಲಿ ನಾನು ಸಪೋರ್ಟ್ ತೊಗೋಬೋದು ಅಂತ ಚಿಕ್ಕ ಸ್ಟಾಪ್ ಲಾಸ್ ತೊಗೊಂಡು ಟ್ರೇಡ್ ಮಾಡ್ತಾ ಇದ್ದೀನಿ. ಲೆಟ್ ಸಿ, 18,800 ಸಿ ತೊಗೊಂಡಿದ್ದೀನಿ. ಓಕೆ, ಇದೇನಾದರೂ ಕ್ಯಾಂಡಲ್ ಈ ಯೆಲ್ಲೋ ಲೈನ್ ಕೆಳಗಡೆ ಕ್ಲೋಸ್ ಆಗಿ ಬ್ರೇಕ್ ಡೌನ್ ಆದರೆ ನಾನು ಈ ಟ್ರೇಡ್ನ ಕ್ಲೋಸ್ ಮಾಡ್ತೀನಿ. ಓಕೆ, 5 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾನು ಇದೇ ಸ್ಟ್ರಾಟಜಿನ ಅಗೇನ್ ಅಗೇನ್ ನಾನು ತೋರಿಸಿದ್ದೀನಿ. ಬಟ್ ಸ್ವಲ್ಪ ಇದರಲ್ಲಿ ರಿಸ್ಕ್ ಇರುತ್ತೆ, ಬಟ್ ಕಡಿಮೆ ರಿಸ್ಕ್ ಇರುತ್ತೆ ಕಂಪೇರ್ ಟು ಬೇರೆ ಬ್ರೇಕ್ಔಟ್ ಸ್ಟ್ರಾಟಜಿಕ್ಕಿಂತ. ಸೊ ಇದು ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆಗಿ ಕೆಳಗಡೆ ಬ್ರೇಕ್ ಡೌನ್ ಆದರೆ ನಾನು ಈ ಟ್ರೇಡ್ನ ಸ್ಟಾಪ್ ಲಾಸ್ ಬುಕ್ ಮಾಡ್ತೀನಿ. ಓಕೆ, ಇವತ್ತು ನಾನೇನು ಜಾಸ್ತಿ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ. ಎಕ್ಸ್ಪೈರಿ ಡೇ ಇದೆ. ಸೊ 250 ಸ್ಟಾಪ್ ಲಾಸ್ ಅಂದರೆ 1:2 ಪ್ರಾಫಿಟ್ ಸಿಕ್ಕರೆ ಸಾಕು. ನೋಡ್ತಾ ಇರ್ಬೋದು 1:1 ಆಲ್ರೆಡಿ ಪ್ರಾಫಿಟ್ ಸಿಗ್ತಾ ಇದೆ. ನಿಮ್ಗೆ ಗೊತ್ತೇ ಇದೆ, ನಾನು ಸಪೋರ್ಟ್ ರೆಸಿಸ್ಟೆನ್ಸಲ್ಲಿ ಇಂಡೆಕ್ಸ್ ಕಡಿಮೆ ಇದ್ದಾಗ ಇದು ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಸೊ ನಿನ್ನೆ ಡೇ ಹೈ ಇದು. ಓಕೆ, ಈ ಡೇ ಹೈಯಲ್ಲಿ ಸಪೋರ್ಟ್ ತೊಗೊಂತ ಇವತ್ತು ಗ್ಯಾಪ್ ಅಪ್ ಓಪನ್ ಆಗಿ ನಿಫ್ಟಿ ಎಕ್ಸಾಕ್ಟ್ ಡೇ ಹೈ ಹತ್ರ ಬಂತು. ಪ್ರೀವಿಯಸ್ ಡೇ ಹೈ ಇವತ್ತಲ್ಲ, ಸೊ ಪ್ರೀವಿಯಸ್ ಡೇ ಹೈ, ಇವತ್ತು ಡೇ ಲೋ ಆಯ್ತು ಅದರದ್ದು. ಸೊ ನಾನಿಲ್ಲಿ ಇಲ್ಲೇ ಎಕ್ಸಾಕ್ಟ್ ಆಗಿ 18,818 ನಿನ್ನೆ ಲೈನ್ ಹಾಕಿದೆ ಅಲ್ವಾ, ಇದ್ರ ಮೇಲ್ಗಡೆ ಬೈ ಮಾಡ್ಬೋದಂತ. ಸೊ ಇಲ್ಲಿ ಬಂದು ಇಲ್ಲಿ ಸಪೋರ್ಟ್ ತೊಗೊಳುತ್ತೆ ಅಂತ ನಾನು 18,800 ಸಿ ನಿಫ್ಟಿ ತೊಗೊಂಡಿದ್ದೀನಿ. ಲೆಟ್ ಸಿ, ಇದರಲ್ಲಿ ಜಸ್ಟ್ 250 ರುಪೀಸ್ ಸ್ಟಾಪ್ ಲಾಸ್ ಇರುತ್ತೆ. ಸೊ 1:2 ಅಥವಾ 1:3 ಪ್ರಾಫಿಟ್ ಬಂದರೆ ನಾನು ಪ್ರಾಫಿಟ್ ಬುಕ್ ಮಾಡ್ತೀನಿ. ಓಕೆ, ಇವಾಗ 1:1 ಪ್ರಾಫಿಟ್ ತೋರಿಸ್ತಾ ಇದೆ. ಲೆಟ್ ಸಿ, ಬಟ್ ಮೇಕ್ ಶೋರ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ತೊಗೋಬೇಕು ಯಾವತ್ತೂ ಕೂಡ ಸಪೋರ್ಟ್ ರೆಸಿಸ್ಟೆನ್ಸಲ್ಲಿ ತೊಗೊಂಡಾಗ. ನಾನು ಇಲ್ಲಿ ಕ್ಯಾಂಡಲ್ ಕ್ಲೋಸ್ ಆಗಿ ಬ್ರೇಕ್ ಡೌನ್ ಆಗಿದೆ, ನಾನು ಇಮ್ಮಿಡಿಯೇಟ್ 1 ಸೆಕೆಂಡ್ ಕೂಡ ವೇಟ್ ಮಾಡಲ್ಲ, ಕ್ಲೋಸ್ ಮಾಡಿಬಿಡ್ತೀನಿ. ಓಕೆ, ಸ್ಟಾಪ್ ಲಾಸ್ ಕೂಡ ತೊಗೋಬೇಕು, ಅದು ಭಾಳ ಇಂಪಾರ್ಟೆಂಟು. ನಿಮ್ಮ ಕ್ಯಾಪಿಟಲ್ ಇದ್ದರೆ ಮಾತ್ರ ನೀವು ಟ್ರೇಡ್ ಮಾಡ್ಬೋದು. ಕ್ಯಾಪಿಟಲೇ ಇಲ್ಲಾಂದರೆ ಅದು ಆಪ್ಷನ್ಸಲ್ಲಿ ಇಮ್ಮಿಡಿಯೇಟ್ 0 ಆಗಿಬಿಡುತ್ತೆ, ಹಾಗೆ ಬಿಟ್ಬಿಟ್ರೆ ನಿಮ್ಮ ಅಗೇನೆಸ್ಟ್ ಹೋದರೆ. ರೈಟ್, ಸೊ ಹೋಪ್ ಮೇಲೆ ಟ್ರೇಡ್ ಮಾಡಬಾರ್ದು, ವಿತ್ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ಟಾರ್ಗೆಟ್ ಬುಕ್ ಮಾಡಿ ಅಷ್ಟೇ. ಸೊ ಇವತ್ತು ಇದೇ ಝೋನಲ್ಲೇ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ, ಅಥವಾ ಬ್ರೇಕೌಟ್ ಆದರೂ ಆಗ್ಬೋದು ಸೂಪರ್ ಬುಲ್ಲಿಶ್ ಆದರೆ. ಸೊ 1:1 ಪ್ರಾಫಿಟ್ ಬರ್ತಾ ಇದೆ ಸದ್ಯಕ್ಕೆ. ನನ್ನ ಪ್ರೈದಕ್ಷನ್ ವೀಡಿಯೋಸ್ ಇಷ್ಟ ಆಗ್ತಾಯಿದ್ರೆ, ಲೈವ್ ನಿಮಗೆ ಏನಾದರೂ ಇದರಲ್ಲಿ ಕಲಿಯೋಕ್ಕೆ ಸಿಗ್ತಾ ಇದ್ದರೆ, ನಿಮ್ಗೆ ಇಷ್ಟ ಆಗ್ತಾಯಿದ್ರೆ ದಯವಿಟ್ಟು ಜಾಸ್ತಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಕಮೆಂಟ್ ಬರ್ತಾ ಇಲ್ಲ, ಸೊ ನೀವು ಜಾಸ್ತಿ ಕಮೆಂಟ್ ಮಾಡ್ತಾಯಿದ್ರೆ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ, ನಿಮ್ಮ ಲೈಕ್ ಆ್ಯಂಡ್ ಕಮೆಂಟ್ಸೇ ನನಗೆ ಮೋಟಿವೇಶನ್. ಓಕೆ, ನೋಡಿ ಬ್ಯಾಂಕ್ ನಿಫ್ಟಿ ಕೂಡ ನಿನ್ನೆ ಡೇ ಹೈ ಸಪೋರ್ಟ್ ತೊಗೊಂಡು ಮೇಲೆ ಹೋಗ್ತಾ ಇದೆ. ಬಟ್ ನಾನು ಬ್ಯಾಂಕ್ ನಿಫ್ಟಿಲಿ ಟ್ರೇಡ್ ಮಾಡಿಲ್ಲ, ನಿಫ್ಟಿಲಿ ಮಾಡಿದೆ. ಇಲ್ಲಿ ಕೂಡ ಬ್ಯೂಟಿಫುಲ್ ಆಗಿ ನೋಡಿ, ಸೇಫ್ ಸ್ಟ್ರಾಟಜಿ. ರೈಟ್,
ಎಕ್ಸಾಕ್ಟ್ 338ಗೆ ಸಪೋರ್ಟ್ ತೊಗೊಂಡು ಆಲ್ರೆಡಿ 383 ಹೋಗಿದೆ. ಸೊ ಇಷ್ಟರಲ್ಲೇ ನೀವು ಸ್ಮಾಲ್ ಪ್ರಾಫಿಟ್ ಸಿಕ್ಬಿಡುತ್ತೆ. ಓಕೆ, ನೀವು ಪ್ರತಿದಿನ ನಾನು ಲೈವ್ ಟ್ರೇಡ್ ನೋಡಿಸ್ತಾ ಇದ್ದರೆ ನಿಮಗೂ ಒಂದು ಅರ್ಥ ಆಗುತ್ತೆ, ಐಡಿಯಾ ಆಗುತ್ತೆ. ಆಮೇಲೆ ನೀವು ಫಸ್ಟ್ ಪೇಪರ್ ಟ್ರೇಡ್ ಮಾಡ್ತಾ ಹೋಗಿ, ಹೊಸಬರಾಗಿದ್ದರೆ, ಬಿಗಿನರ್ ಆಗಿದ್ದರೆ. ಸೊ ನೀವು ಒನ್ಸ್ ನಿಮಗೆ 1 ಮಂತ್ 2 ಮಂತ್ಸ್ ಆದಮೇಲೆ ಕಾನ್ಫಿಡೆಂಟ್ ಬಂದಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ ಟ್ರೇಡ್ ಮಾಡಿ. ಆಪ್ಷನ್ಸಲ್ಲಿ ಸ್ವಲ್ಪ ರಿಸ್ಕ್ ಇದ್ದೇ ಇರುತ್ತೆ. ಸೊ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ತೊಗೋಬೇಕು. ಯಾರು ಸ್ಟಾಪ್ ಲಾಸ್ ತೊಗೊಳಲ್ಲೋ ಹೋಪ್ ಮೇಲೆ ಟ್ರೇಡ್ ಮಾಡ್ತಾರೋ, ನೀವು ಹೇಳ್ದಂಗೆ ಆಗುತ್ತೆ, ನಾನು ಹೇಳ್ದಂಗೆ ಆಗುತ್ತೆ, ಹಾಗೆ ಹೇಗೆ ಅಂತ. ಸೊ ಅವಾಗ ತಪ್ಪಾಗ್ತಾರೆ. ಸೊ ನೀವು ಸ್ಟಾಪ್ ಲಾಸ್ ತೊಗೊಂಡು ಮಾಡಿದ್ರೆ 100% ನೀವೇ ರೈಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಇದು ಮಾರ್ಕೆಟ್. ಸೊ ಮಾರ್ಕೆಟ್ ಹೇಳ್ದಂಗೆ ನಾವು ಕೇಳಬೇಕು. ಸೊ ಸ್ಟಾಪ್ ಲಾಸ್ ತೊಗೊಂಡು ನೀವು ಟ್ರೇಡ್ ಮಾಡಿದ್ರೆ ಇಲ್ಲಿ ನೀವು ಲಾಂಗ್ ಟರ್ಮ್ ರನ್ ಆಗ್ಬೋದು. ಓಕೆ, ಇನ್ನೊಂದು, ಈ ಸ್ಟ್ರಾಟಜಿಯಲ್ಲಿ ಟ್ರೇಡ್ ಮಾಡುವಾಗ ಪ್ರಾಫಿಟ್ಗೆ ಬೇಕಾದರೆ ನೀವು ವೇಟ್ ಮಾಡಿ, ಬಟ್ ಸ್ಟಾಪ್ ಲಾಸ್ಗೆ ಒಂದು ಸೆಕೆಂಡ್ ಕೂಡ ವೇಟ್ ಮಾಡಬೇಡಿ. ನಿಮ್ಮ ರಿವರ್ಸಲ್ ಬಂದು ಇವಾಗಲೂ ಕೂಡ ಇಲ್ಲಿ ಬಂದು ಕ್ಯಾಂಡಲ್ ಕ್ಲೋಸ್ ಆಗಿ ಕೆಳಗಡೆ ಬ್ರೇಕ್ ಆದ ಕೂಡಲೇ ಒಂದು ಸೆಕೆಂಡಲ್ಲೇ ಕ್ಲೋಸ್ ಮಾಡಬೇಕು. ಓಕೆ, ನೋಡಿ 1:2 ಸಿಗ್ತಾ ಇದೆ. ಒನ್ ಇಷ್ಟು 3 ಬುಕ್ ಮಾಡೋಣ. ಇನ್ನೊಂದು ಹೆಂಗೆ ಗೊತ್ತಾ, ಮಾರ್ಕೆಟ್ ಮುಗಿದ್ಮೇಲೆ ಇಲ್ಲಿ ಸೆಲ್ ಮಾಡಬೇಕಾಗಿತ್ತು, ಇಲ್ಲಿ ಬೈ ಮಾಡಬೇಕಾಗಿತ್ತು ಅಂತ ಹೇಳೋದು ತುಂಬ ಈಸಿ. ಬಟ್ ನೀವು ಲೈವ್ ಟ್ರೇಡ್ ನೋಡಿ ನೀವು ಚಾರ್ಟ್ನ ಫೀಲ್ ಯಾವಾಗ ಮಾಡ್ತಿರೋ ಅವಾಗ ನೀವು ಟ್ರೇಡ್ ಆಗೋಕ್ಕೆ ಸಾಧ್ಯ. ಮಾರ್ಕೆಟ್ ಮುಗಿದ್ಮೇಲೆ ಹೇಳೋದು ತುಂಬ ಈಸಿ, ಇಲ್ಲಿ ಬೈ ಮಾಡ್ಬೋದಾಗಿತ್ತು, ಈ ಸ್ಟ್ರಾಟಜಿ ಆಗಿತ್ತು, ಅದಾಗಿತ್ತು, ಇದಾಗಿತ್ತು ಅಂತ. ಸೊ ಇಲ್ಲಿ ನೀವು ಲೈವ್ ಟ್ರೇಡ್ ನೋಡಿ ಲೈವ್ ಫೀಲ್ ಮಾಡ್ಬೋದು. ಸೊ ನೀವು ಕೂಡ ಚಾರ್ಟ್ನ ತಪ್ಪದೆ ನೋಡಿ. ಚಾರ್ಟ್ ನೀವು ಟ್ರೇಡರ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಪ್ರತಿದಿನ ಚಾರ್ಟ್ನ ಫೀಲ್ ಮಾಡಿ. ಸೊ ನೀವು ಫಸ್ಟಿಗೆ ಇಲ್ಲಿ ನಾನು ಸೆಲ್ ಮಾಡಿದೆ ಅಂತ ಪ್ರೈಸ್ ಎಷ್ಟಿದೆ ಬರ್ಕೊಳ್ಳಿ, ಸೊ ಇಲ್ಲಿ ಬೈ ಮಾಡಿದೆ, ಇಲ್ಲಿ ಸ್ಟಾಪ್ ಲಾಸು ಅಂತ 1 ಮಂತ್ ಹೀಗೆ ನೀವು ಹೋಮ್ವರ್ಕ್ ಮಾಡಿ ನೀವು ಬಿಗಿನರ್ ಆಗಿದ್ದರೆ. ಸೊ ಅವಾಗಲೇ ನೀವು ಕಲಿಯೋಕ್ಕೆ ಸಾಧ್ಯ. ಸೊ ಯಾವುದೇ ಫೀಲ್ಡ್ ಆಗಿರಲಿ, ಯಾವುದೇ ಬಿಸ್ನೆಸ್ ಆಗಿರಲಿ, ಸೊ ಕರೆಕ್ಟಾಗಿ ನೀವು ಹಾರ್ಡ್ ವರ್ಕ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಸಕ್ಸಸ್ ಸಿಗುತ್ತೆ. ಬಟ್ ಮೇಕ್ ಶೋರ್ ಹೋಪ್ ಮೇಲೆ ಮಾಡಬಾರ್ದು ಯಾವತ್ತೂ ಕೂಡ. ಇಲ್ಲಿ ಸಿಂಗಲ್ ಡೇನೇ ಅಥವಾ ಫಸ್ಟ್ ವೀಕೆ ಫಸ್ಟ್ ಮಂತೇ ನಿಮಗೆ ಎಲ್ಲ ಸಕ್ಸಸ್ ಸಿಗಲ್ಲ, ಹಾರ್ಡ್ ವರ್ಕ್ ಮಾಡಬೇಕು. ನಾನು ಕೂಡ ಏನು ವರ್ಷಾಂಗಟ್ಲೆಯಿಂದ ಚಾರ್ಟ್ ನೋಡಿ 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 ಅಭ್ಯಾಸ ಮಾಡಿರೋದು. ಸಿಂಗಲ್ ಡೇನಲ್ಲಿ ಆಗಲ್ಲ. ಸೊ ಮಾರ್ಕೆಟ್ ಮುಗಿದ್ಮೇಲೆ ಹೇಳೋದು ತುಂಬ ಈಸಿ, ಬಟ್ ಲೈವ್ ಮಾರ್ಕೆಟ್ ನೋಡಿದ್ರೇ ನಿಮಗೆ ಅದು ಅರ್ಥ ಆಗೋದು. ಓಕೆ, ಇಂಡಿಯಾ ವಿಕ್ಸ್ ಕಡಿಮೆ ಇದ್ದಾಗ ಯಾವ ರೀತಿ ಆಗುತ್ತೆ, ಇಂಡಿಯಾ ವಿಕ್ಸ್ 21-25 ಇದ್ದಾಗ ಯಾವ ರೀತಿ ಟ್ರೇಡ್ ಮಾಡಬೇಕು, ಇಂಡಿಯಾ ವಿಕ್ಸ್ 12-13-14-15 ಇದ್ದಾಗ ಯಾವ ರೀತಿ ಟ್ರೇಡ್ ಮಾಡಬೇಕು, ಅವೆಲ್ಲ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ. ಸೊ ಇಯರ್ ಆನ್ ಇಯರ್ ನಿಮಗೆ ಅರ್ಥ ಆಗುತ್ತೆ. ಸೊ ಫುಲ್ ಇಯರ್ ಒಂದೇ ಥರ ಇರಲ್ಲ. ಮಾರ್ಕೆಟ್ ಸಿಚುವೇಶನ್, ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಮೇಲೆ ಯಾವ ರೀತಿ ನಡೀತಾ ಇದೆ ಅದರ ಮೇಲೆ, ಸಿಚುವೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಲ್ಮೋಸ್ಟ್ ನಮಗೆ ಇವಾಗ 1:3 ಪ್ರಾಫಿಟ್ ಸಿಗ್ತಾ ಇದೆ. ನಾನು ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ತೀನಿ. ಓಕೆ, ನೋಡಿದ್ರಲ್ಲ 700+ 1:3 ಪ್ರಾಫಿಟ್ ಬುಕ್ ಮಾಡಿದೆ. ಇವಾಗ ಇಲ್ಲಿಯೂ ಕೂಡ ಹೋಗ್ಬೋದು, ಡಜಂಟ್ ಮ್ಯಾಟರ್. ನನಗೆ ಚಿಕ್ಕ ಚಿಕ್ಕ ಪ್ರಾಫಿಟ್, ಚಿಕ್ಕ ಚಿಕ್ಕ ಸ್ಟಾಪ್ ಲಾಸಲ್ಲೇ ಇಂಡಿಯಾ ವಿಕ್ಸ್ ಕಡಿಮೆ ಇದ್ದಾಗ ನಾನು ಇದೇ ರೀತಿ ಟ್ರೇಡ್ ಮಾಡೋದು. ಓಕೆ, ದೊಡ್ಡ ನಿನ್ನೆ ಅನ್ಎಕ್ಸ್ಪೆಕ್ಟೆಡ್ ಬಿಗ್ ಮೂವ್ ಬಂತು ಆಫ್ಟರ್ 3:00, ಬಟ್ ಆಗುತ್ತೆ. ಸೊ ಎವ್ರಿ ಟೈಮ್ ನಾವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಇವಾಗ ಕೂಡ ಬರ್ಬೋದು, 100 ಪಾಯಿಂಟ್ಸ್ ಮೇಲೆ ಹೋಗ್ಬೋದು, ಬಟ್ ಡಜಂಟ್ ಮ್ಯಾಟರ್. ನಮಗೆ ನಾವು ಅಂದ್ಕೊಂಡಿರೋದು ಆದರೆ ಸಾಕು. ಓಕೆ, ಚಿಕ್ಕ ಸ್ಟಾಪ್ ಲಾಸ್, ಚಿಕ್ಕ ಪ್ರಾಫಿಟ್ ಕೂಡ ನಾವು ಅಕ್ಸೆಪ್ಟ್ ಮಾಡೋ. ಪರ್ಸೆಂಟೇಜ್ ನೋಡಿ, 1:3 ಪ್ರಾಫಿಟ್ ಸಿಕ್ಕಿದೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿಲಿ ಏನಾಗಿದೆ ನೋಡಿ, ಸೇಮ್ ಆಗಿದೆ. ಸಪೋರ್ಟಲ್ಲಿ ನಿನ್ನೆ ಡೇ ಹೈಯಲ್ಲಿ ಸಪೋರ್ಟ್ ತಗೋತು, ಇಲ್ಲಿ ಬಂದು ಇಲ್ಲಿ ಹೋಲ್ಡ್ ಆಗಿದೆ. ಓಕೆ, ಮೇಲೆ ಹೋಗ್ಬೋದು ಅಥವಾ ಇಲ್ಲಿಂದನೂ ಬರ್ಬೋದು, ಡಬಲ್ ಬಾಟಮ್ ಕೂಡ ಆಗಿ ಮೇಲೆ ಹೋಗ್ಬೋದು. ಸೊ ಎನಿಥಿಂಗ್ ಪಾಸಿಬಲ್, ಬಟ್ ಸ್ಟಾಪ್ ಲಾಸ್ ತೊಗೊಳೋದು ಇಂಪಾರ್ಟೆಂಟ್. ಓಕೆ, ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.